ಪ್ಲೀಸ್ ಕೀಪ್ ಅೋಟ್ಬುಕ್ ಆ್ಯಂಡ್ ಪೆನ್ ವಿತ್ ಯು ಓಕೆ ಈಗ ಒಂದು ನೋಟ್ಬುಕ್ಕನ್ನು ಒಂದು ಪೆನ್ನನ್ನು ಇಟ್ಕೊಂಡು ಅದರಲ್ಲಿ ಬರ್ಕೊಳ್ತಾ ಹೋಗ್ರಿ ಒಂದು ದಿವಸ ಬರೋದು ಹಾಗೆ ಬಿಟ್ಟರೆ ಉಪಯೋಗ ಇಲ್ಲ ಡೈಲಿ ಬರೀತಾ ಹೋಗ್ರಿ ಮತ್ತು ಡೈಲಿ ಅಭ್ಯಾಸ ಮಾಡ್ತಾ 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 ಹೋಗ್ರಿ ನಿಮ್ಮಲ್ಲಿ ಎಷ್ಟು ಜನ ಈ ಅಭ್ಯಾಸ ಮಾಡ್ತಾ ಇದ್ದೀರೋ ಅವ್ರು ಹಂಡ್ರೆಡ್ ಪರ್ಸೆಂಟ್ ಕಲಿತಾ ಇದ್ದಾರೆ ಯಾರು ಬರ್ಕೊಳ್ಳೋದಿಲ್ವೋ ಯಾರು ಪ್ರಾಕ್ಟೀಸ್ ಮಾಡೋದಿಲ್ವೋ ಅವರು ಕಲಿಯೋದು ಕಷ್ಟ ಆಗುತ್ತೆ ಓಕೆ ಬನ್ನಿ ಸರಳ ವಾಕ್ಯಗಳನ್ನು ನೋಡ್ತಾ ಹೋಗೋಣ ಸೊ ಟು ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಹ್ಯಾವ್ ಎ ಲುಕ್ ಆನ್

ಇದಾಗಿದೆ ಗೋ ಅನ್ನೋದ್ರೆ ಸೆಕೆಂಡ್ ಫಾರ್ಮ್ ಅಥವಾ ಫಸ್ಟ್ ಫಾರ್ಮ್ ಅಂತ ಹೇಳ್ತಾರೆ ಐ ಅಂದರೆ ನಾನು ವೆಂಟ್ ಹೋದೆ ಆ್ಯಂಡ್ ಬ್ರಾಟ್ ಐ ವೆಂಟ್ ಆ್ಯಂಡ್ ಬ್ರಾಟ್ ನಾನು ಹೋಗಿ ತಂದೆ ಐ ಗೋ ಆ್ಯಂಡ್ ಬ್ರಿಂಗ್ ಅಂತೇಳಿದರೆ ಏನಾಗುತ್ತೆ ನಾನು ಹೋಗಿ ತರ್ತೀನಿ ಅಂತ ಆಗತ್ತೆ ಹಾಂ ಬೇಕಾದ್ರೆ ಅದನ್ನು ಬರ್ಕೊಳ್ಳಿ ಐ ವೆಂಟ್ ಆ್ಯಂಡ್ ಬ್ರಾಟ್ ನಾನು ಹೋಗಿ ತಂದೆ ಐ ಗೋ ಅನ್ ಬ್ರಾಟ್ ಅಂದರೆ ನಾನು ಹೋಗಿ ತರ್ತೀನಿ ಅಂತಬಿಟ್ಟು ಆಗುತ್ತೆ ಬಟ್ ಸೆಕೆಂಡ್ ಫಾರ್ಮ್ ಆಗಿರೋದ್ರಿಂದ ಇಟ್ ಈಸ್ ದ ಪಾಸ್ಟ್ ಆಂಡ್ರೆ ಇಟ್ ಈಸ್ ಆಲ್ರೆಡಿ ಓವರ್ ಅಂತೇಳಿ ನೆಕ್ಸ್ಟ್ ಬರೋಣ ಮಿ ನೌ ಓನ್ಲಿ ಈಗಲೇ ಹೇಳು ಅಲ್ವಾ ಮಿ ಅಂದರೆ ಮಿ ಅಂದರೆ ನನಗೆ ಹೇಳು ಅಲ್ವಾ ಟೆಲ್ ನನಗೆ ಮೀ ಅಂದ ನನಗೆ ನೌ ಅಂದರೆ ಈಗ ಓನ್ಲಿ ಅಂತಂದರೆ ಈಗಲೇ ಅಂತೇಳಿ ಹ್ಞೂ ನೌ ಓನ್ಲಿ ಅಂದರೆ ಈಗಲೇ ಅಂತೇಳಿ ಟೆಲ್ ಮಿ ನೌ ಓನ್ಲಿ ಟೆಲ್ ಮಿ ನೌ ಓನ್ಲಿ ಟೆಲ್ ಮಿ ನನಗೆ ನೌ ಓನ್ಲಿ ಈಗಲೇ ಹ್ಞೂ ಮಿ ನೌ ಓನ್ಲಿ ಅಂತೇಳ್ಬಿಟ್ಟು ಇದ್ದಾರೆ ನೆಕ್ಸ್ಟು ಕಾಲಿಯುಲೇಟ್ ನಾನು ನಿನಗೆ ಆಮೇಲೆ ಕಾಲ್ ಮಾಡ್ತೀನಿ ಕಾಲ್ ಅಂದರೆ ಗೊತ್ತಲ್ವ ಕಾಲ್ ಮಾಡೋದು ಕರೆ ಮಾಡೋದು ಯು ಅಂದರೆ ನಿನಗೆ ಲೇಟರ್ ಅಂತಂದರೆ ಆಮೇಲೆ ಐ ಕಾಲ್ ಯು ಲೇಟರ್ ನಾನು ನಿಮ್ಮ ನಿನಗೆ ಅಥವಾ ನಿಮಗೆ ಯಾವ ಥರನು ಯೂಸ್ ಮಾಡ್ಕೋಬೋದು ಹ್ಞೂ ಸಿಂಗ್ಯುಲರ್ ಆ್ಯಸ್ ವೆಲ್ ಎಸ್ ಪ್ಲೂರಲ್ ಆಗಿ ಯು ಅನ್ನು ಯೂಸ್ ಮಾಡೋದು ಐ ಕಾಲ್ ಯು ಲೇಟರ್ ನಾನು ನಿಮಗೆ ಆಮೇಲೆ ಕ್ಲಾ ಕಾಲ್ ಮಾಡ್ತೀನಿ ಎಸ್ ಕ್ಯಾಚುಲೇಟರ್ ಹ್ಞೂ ಕ್ಯಾಚುಲೇಟರ್ ನಾನು ನಿಮ್ಗೆ ಆಮೇಲೆ ಸಿಗ್ತೀನಿ ಫಾರ್ ಎಕ್ಸಾಂಪಲ್ ಯು ಹಾವ್ ಬಿನ್ ಟಾಕಿಂಗ್ ಟು ಯುವರ್ ಫ್ರೆಂಡ್ ಆ್ಯಂಡ್ ನೌ ಯು ವಾಂಟ್ ಟು ಗೋ ಸಮ್ವೇರ್ ಅಡ್ ಅಟ್ ದಟ್ ಮೂಮೆಂಟ್ ಯು ಕೆನ್ ಟೆಲ್ ಇಮ್ ದಟ್ ಕ್ಯಾಚು ಲೇಟರ್ ನಿಮ್ಮ ಫ್ರೆಂಡ್ ಜೊತೆ ಮಾತಾಡ್ತಾ ಇರ್ತೀರ ನೀವೆಲ್ಲಗ ಹೋಗ್ಬೇಕಾಗಿರುತ್ತೆ ಮತ್ತೆ ಸಿಕ್ತಿನಿ ತೊಗೊಳ್ಳೋ ಸೊ ಕ್ಯಾಚುಲೇಟರ್ ಕ್ಯಾಚು ಲೇಟರ್ ಇದನ್ನ ಸಿ ಯು ಲೇಟರ್ ಅಂತ ಸಿ ಯು ಸೂನ್ ಅಂತಾರಲ್ಲ ಅದ್ರ ಬದಲಾಗಿ ಇದು ಸ್ವಲ್ಪ ಮೂರ್ ಫಾರ್ಮಲ್ ಆಗಿದೆ ಅಲ್ವಾ ಲೇಟರ್ ಹ್ಞೂ ಎಸ್ ನೆಕ್ಸ್ಟ್ ಚಾಪ್ ದ ವೆಜಿಟೇಬಲ್ಸ್ ಚಾಪ್ ಅಂದರೆ ಹೆಚ್ಚೋದು ಅಥವಾ ಕತ್ತರಿಸೋದು ಅಂತೇಳಿ ಕಟ್ ಅಂತ ಪದ ಯೂಸ್ ಮಾಡಬಾರ್ದು ಇಲ್ಲಿ ಚಾಪ್ ದ ವೆಜಿಟೇಬಲ್ಸ್ ಚಾಪ್ ದ ವೆಜಿಟೇಬಲ್ಸ್ ಅಂತಂದರೆ ತರಕಾರಿಯನ್ನು ಕತ್ತರಿಸೋದು ಅಥವಾ ತರಕಾರಿಗಳನ್ನು ಕತ್ತರಿಸೋದು ವೆಜ್ಟೇಬಲ್ಸ್ ವೆಜಿಟೇಬಲ್ ಅಂತ ಅನ್ನೋದಲ್ಲ ವೆಜಿಟೇಬಲ್ಸ್ ಒಂದೇ ಸಲ ಚಾಪ್ ದ ವೆಜೆಬಲ್ಸ್ ಎಸ್ ನೆಕ್ಸ್ಟು ವಾಟ್ಸಪ್ ವಾಟ್ಸಪ್ ನಿಮ್ಮ ಫ್ರೆಂಡ್ ಸಿಕ್ಕಿರ್ತಾರೆ ಅವಾಗ ಮತ್ತೇನು ಸಮಾಚಾರ ವಾಟ್ ಈಸ್ ಮ್ಯಾಟರ್ ಅಂತಲೂ ಹೇಳ್ತಾರೆ ವಾಟ್ಸಪ್ ಇತ್ತೀಚೆಗೆಲ್ಲ ವಾಟ್ಸಪ್ ವಾಟ್ಸಪ್ ಮೀನ್ಸ್ ಮತ್ತೇನು ಸಮಾಚಾರ ಅಂತ ಓಕೆ ಎಸ್ ನೆಕ್ಸ್ಟ್ ಡೈಲಿ ಯೂಸ್ ಮಾಡಬೇಕಿ ಇವನ್ನ ಹೌ ಆರ್ ದ ಥಿಂಗ್ಸ್ ವಿತ್ ಯು ಹೇಗಿದ್ದೀರಿ ಹೌ ಆರ್ ಯು ಹೌ ಡು ಯು ಡು ಅಂತೆಲ್ಲ ಹೇಳ್ತಾರಲ್ವಾ ಹೌ ಆರ್ ಯು ಅಂತಾರೆ ಓಕೆ ಇನ್ಸ್ಟೆಡ್ ಆಫ್ ದ ಟಿಕೆನ್ ಯೂಸ್ ದಿಸ್ ವೋ ಸ್ಲ್ಯಾಂಗ್ ಕರ್ಡ್ ಹೌ ಆರ್ ದ ಥಿಂಗ್ಸ್ ವಿತ್ ಯು ಹೇಗಿದ್ದೀರಿ ಹೌ ಆರ್ ದ ಥಿಂಗ್ಸ್ ವಿತ್ ಯು ಈ ಪದವನ್ನು ನೀವು ಯೂಸ್ ಮಾಡ್ಬೋದು ಸೆಂಟೆನ್ಸನ್ನು ಹೌ ಆರ್ ದ ಥಿಂಗ್ಸ್ ವಿತ್ ಯು ಅಂತೇಳಿ ಅದಕ್ಕೆ ಉತ್ತಿರವಾಗಿ ಏನು ಬರ್ಬೋದು ನೋ ಕಾಂಪ್ಲಿಮೆಂಟ್ಸ್ ಏನು ತೊಂದರೆ ಎಲ್ಲ ಪರಾಮಾಗಿದ್ದೀನಿ ನಾನು ಎವ್ರಿಥಿಂಗ್ ಈಸ್ ಇನ್ ಮೈ ಫೇವರ್ ಅಂದರೆ ಎಲ್ಲ ನಾನು ಅಂದ್ಕೊಂಡ ಹಾಗೆ ಇದೇ ಏನು ತೊಂದರೆ ನೋ ಕಂಪ್ಲೇಂಟ್ಸ್ ನೋ ಕಂಪ್ಲೈಂಟ್ಸ್ ಎವ್ರಿಥಿಂಗ್ ಈಸ್ ಇನ್ ಮೈ ಫೇವರ್ ಏನು ಏನು ಇಲ್ಲಪ್ಪ ನಾನು ಅಂದ್ಕೊಂಡಂಗೆ ಇದೆ ಜೀವನ ಅಂತ ಅಂದ್ಕೊಂಡಂಗೆ ಇದ್ರೆ ಆ ಥರ ಹೇಳಿ ಇಲ್ಲ ಅಂತ ಹೇಳಿದ್ರೆ ಎವ್ರಿಥಿಂಗ್ ಈಸ್ ನಾಟ್ ಇನ್ ಫೇವರ್ ಅಂತಬಿಟ್ಟು ಹೇಳಿ ಫುಲ್ ಆಫ್ ಕಂಪ್ಲೈಂಟ್ಸ್ ಎವ್ರಿಥಿಂಗ್ ಈಸ್ ನಾಟ್ ಇನ್ ಮೈ ಫೇವರ್ ಅಯ್ಯೋ ಬಡ ನಮ್ಮಪ್ಪನ ನನ್ನದೇ ದೊಡ್ಡ ಸಮಸ್ಯೆ ಆಗಿಬಿಡುತ್ತೆ ನಾನು ಅಂದ್ಕೊಂಡಿದ್ದೆ ಒಂದು ಆಗಿದ್ದೆ ಒಂದು ಆ ಅರ್ಥದಲ್ಲಿ ಹೇಳಬೇಕಾದಾಗ ಫುಲ್ ಆಫ್ ಕಂಪ್ಲೈಂಟ್ಸ್ ಎವ್ರಿಥಿಂಗ್ ಈಸ್ ಇನ್ ಎವ್ರಿಥಿಂಗ್ ಈಸ್ ನಾಟ್ ಇನ್ ಮೈ ಫೇವರ್ ಆ ಥರ ಏನು ತೊಂದರೆ ಇಲ್ಲ ಎಲ್ಲ ಅಂದ್ಕೊಂಡಂಗೆ ಅಂದರೆ ನೋ ಕಾಂಪ್ಲಿಮೆಂಟ್ಸ್ ಎವ್ರಿಥಿಂಗ್ ಈಸ್ ಇನ್ ಮೈ ಫೇವರ್ಟ್ ಓಕೆ ಏನಾಗುತ್ತೋ ಯಾರಿಗೊತ್ರಿ ಹೂ ನೋಸ್ ವಾಟ್ ಹ್ಯಾಪನ್ಸ್ ಹೂ ಅಂತಾರೆ ಯಾರು ನೋ ಅಂದರೆ ಗೊತ್ತಾಗೋದು ಹೂ ನೋಸ್ ವಾಟ್ ಹ್ಯಾಪನ್ಸ್ ಏನಾಗುತ್ತೋ ಯಾರಿಗೊತ್ರಿ ಅಂತೇಳಿ ಡೂ ಆ್ಯಸ್ ಐ ಸೇ ನಾನು ಹೇಳಿದ ಹಾಗೆ ಮಾಡು ಡೂ ಆ್ಯಸ್ ಐ ಸೇ ಡೂ ಅಂದರೆ ಮಾಡು ಆ್ಯಸ್ ಅಂದರೆ ಹಾಗೆ ಐ ಅಂದರೆ ನಾನು ಸೇ ಮಾಡು ಸರಿ ಹೇಳೋದು ಡೂ ಆ್ಯಸ್ ಐ ಸೇ ನಾನು ಹೇಳಿದಾಗ ಮಾಡು ನೋಡಿ ನೀವು ಬೇರೆ ಬೇರೆ ಬೇಕಾದರೆ ನೀವು ಪದಗಳನ್ನು ಬಳಕೆ ಅದು ವರ್ಬ್ಗಳನ್ನು ಚೇಂಜ್ ಮಾಡ್ಕೋಬೋದು ಡು ಡೂ ಆ್ಯಸ್ ಐ ಡೂ ನಾನು ಮಾಡಿದ ಹಾಗೆ ಮಾಡು ಅಲ್ವಾ ಡೂ ಆ್ಯಸ್ ಐ ಸೇ ನಾನು ಹೇಳಿದ ಹಾಗೆ ಮಾಡು ಡೂ ಆ್ಯಸ್ ಐ ರೈಟ್ ನಾನು ಬರೆದಂಗೆ ಮಾಡು ಡೂ ಆ್ಯಸ್ ಐ ರೀಡ್ ನಾನು ಹೆಂಗೆ ಓದ್ತೀನೋ ಅದೇ ಥರ ಮಾಡು ಅಲ್ವಾ ಸೊ ದಿಸ್ ಈಸ್ ಹೌ ಡೂ ಆ್ಯಸ್ ಐ ಸೇ ಇಲ್ಲೇನು ಬೇಕಾದ್ರೂ ವರ್ಬ್ಗಳನ್ನು ಹಾಕೊಳ್ಳಿ ಶೂಟಬಲ್ ವರ್ಡ್ಸ್ ವರ್ಬ್ಸ್ಗಳನ್ನು ಟ್ರೇಕ್ ಟು ದ ಹಾಸ್ಪಿಟಲ್ನ ನನ್ನ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಕರೆದುಕೊಂಡು ಹೋಗೋದಕ್ಕೆ ಟೇಕ್ ಅಂತ ಹೇಳ್ತಾರೆ ಟೇಕ್ ಅಂದರೆ ತೆಗೆದುಕೊಳ್ಳೋದು ಅಂತಲೂ ಆಗುತ್ತೆ ವ್ಯಕ್ತಿಗಳು ಬಂದಾಗ ಕರ್ಕೊಂಡು ಹೋಗೋದು ಅಂತ ಆಗುತ್ತೆ ನನ್ನ ನನ್ನನ್ನು ಆಸ್ಪತ್ರೆಗೆ ತಗೊಂಡೋಗಿರಿ ಅನ್ನೋಕ್ಕೆ ಬರಲ್ಲಲ್ವ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಎಸ್ ಟೇಕ್ ಟು ದ ಹಾಸ್ಪಿಟಲ್ ನನ್ನ ಹಾಸ್ಪಿಟ್ಲಿಗೆ ಹೋಗಿರಿ ಹಾಸ್ಪಿಟಲ್ ಇರೋ ಭಾಗದಲ್ಲಿ ನೀವು ಬೇರೆ ಯಾವ್ದು ನಾವು ಬೇಕಾದರೂ ಹಾಕ್ಬೋದು ಟೇಕ್ ಮಿ ಟು ದ ಮೈಸೂರು ಟೇಕ್ ಮಿ ಟು ದ ಮೈಸೂರು ಮೈಸೂರಿಗೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ಬೋದು ಅಲ್ವಾ ಆ ಥರ ಇದು ಟ್ರೇಕ್ ಮಿ ಟು ದ ಆಫೀಸ್ ರೂಮ್ ನನ್ನನ್ನು ಆಫೀಸ್ ರೂಮಿಗೆ ಕರ್ಕೊಂಡು ಹೋಗ್ರಿ ಓಕೆ ಲೈಕ್ ದಿಸ್ ಟೇಕ್ ಮಿ ಟು ದ ಇಲ್ಲೇನು ಬೇಕೋ ಟೇಕ್ ಮಿ ಟು ದ ರೆಸ್ಟೋರೆಂಟ್ ಹಾಂ ಆ ಥರ ನನ್ನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಟೇಕ್ ಮೀ ಟು ದ ಹಾಸ್ಪಿಟಲ್ ಮೀರ ಕಡೆಗೆ ಬೇಕಾದ್ರೆ ಹಿಮ್ ಹಾಕ್ಬೋದು ಟೇಕ್ ಹಿಮ್ ಟು ದ ಹಾಸ್ಪಿಟಲ್ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಫಸ್ಟ್ ಕ್ಲಾಸಲ್ಲಿ ನಾನು ಲೀಸ್ಟ್ ಕೊಟ್ಟಿದ್ದೆ ನೋಡಿ ಹಾಂ ಅದನ್ನೆಲ್ಲ ಬೇಕಾದ್ರೆ ಯೂಸ್ ಮಾಡ್ಕೋಬೋದು ಟೇಕ್ ಮಿ ಟು ದ ಹಾಸ್ಪಿಟಲ್ ನನ್ನನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ರಿ ಟೇಕ್ ಹಿಮ್ ಟು ದ ಹಾಸ್ಪಿಟಲ್ ಅವನನ್ನು ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಟೇಕ್ ಹರ್ ಟು ದ ಹಾಸ್ಪಿಟಲ್ ಅವಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿ ಆ ಥರ ಟೇಕ್ ಅಸ್ ಟು ದ ಹಾಸ್ಪಿಟಲ್ ನಮ್ಮನ್ನು ಆಸ್ಪತ್ರೆಗೆ ಕರ್ಕೊಂಡೋಗ್ರಿ ಆ ಥರ ಬಳಕೆ ಮಾಡ್ಬೋದು ಓಕೆ ಲೆಟ್ ಇಸ್ ಮೂವ್ ಆನ್ ನೆಕ್ಸ್ಟ್ ಇಟ್ಸ್ ರೈನಿಂಗ್ ಓ ಮಳೆ ಬರ್ತಾ ಇದೆ ರೈನಿಂಗ್ ರೈನ್ ಈಸ್ ಕಮಿಂಗ್ ಅಂತ ಅನ್ಬಾರ್ದು ತಪ್ಪಾಗುತ್ತೆ ರೈನ್ ಈಸ್ ಕಮಿಂಗ್ ಅಂತ ಅನ್ನೋಂಗಿಲ್ಲ ಇಟ್ ಈಸ್ ರೈನಿಂಗ್ ಅನ್ಬೋದು ಅಥವಾ ರೈನ್ ಈಸ್ ಫಾಲಿಂಗ್ ಅಂತನಾದರೂ ಹೇಳ್ಬೋದು ಇಟ್ಸ್ ರೈನಿಂಗ್ ಆರ್ ರೈನ್ ಈಸ್ ಫಾಲಿಂಗ್ ಹ್ಞೂ ಎಸ್ ಓಕೆ ನೆಕ್ಸ್ಟ್ ಮೂವಂಟು ನೆಕ್ಸ್ಟ್ ಡ್ಯೂ ಯು ರಿಮೆಂಬರ್ ಮೀ ನನ್ನ ನೆನಪಿದೆನ ನಿಮಗೆ ಇಫ್ ಯು ಮೀಟ್ ಎ ಫ್ರೆಂಡ್ ಇಫ್ ಯು ಮೀಟ್ ಅ ಫ್ರೆಂಡ್ ಆಫ್ಟರ್ ಅ ಲಾಂಗ್ ಟೈಮ್ ಯು ಕೆನ್ ಯೂಸ್ ದಿಸ್ ಲ್ಯಾಂಗ್ ಡೂ ಯು ರಿಮೆಂಬರ್ ಮೀ ಭಾಳ ದಿವಸದ ನಂತರ ನಿಮ್ಮ ಫ್ರೆಂಡನ್ನು ನೀವು ಭೇಟಿ ಮಾಡಿರ್ತೀರಾ ಅಂತ ಹೇಳಿದಾಗ ಅವ್ರು ನಿಮಗೆ ಗೊತ್ತು ಇಲ್ಲ ಇಲ್ಲದ ಐ ಡೂ ಯು ರಿಮೆಂಬರ್ ಮೀ ಏ ನಾನು ನೆನಪಿದೆನೆ ನಿನಗೆ ಏನಪ್ಪಾ ನಾನು ಗುರ್ತು ಸಿಕ್ಕನ ನಿನಗೆ ಎಸ್ ಡೂ ಯು ರಿಮೆಂಬರ್ ಮೀ ಅಂತ ಹೇಳ್ತಾ ಇದೆಯಾ ಇಲ್ಲಿ ಏನು ಬೇಕಾದ್ರೂ ಬದಲಾವಣೆ ಮಾಡೋ ಡೂ ಯು ರಿಮೆಂಬರ್ ಹಿಮ್ ಅವನು ನೆನಪಿದೆ ನಾ ನಿನಗೆ ಡೂ ಯು ರಿಮೆಂಬರ್ ಹರ್ ಅವಳ ನೆನಪಿದೆನಾ ನಿನಗೆ ಆ ಡೂ ಯು ರಿಮೆಂಬರ್ ದೆಮ್ ಅವರ ನೆನಪಿದೆ ನಿಮಗೆ ಆ ಥರ ಇಲ್ಲಿ ಏನು ಬೇಕಾದರೂ ಬದಲಾವಣೆ ಮಾಡ್ಬೋದು ನೆಕ್ಸ್ಟು ಓಕೆ ಬರೀ ಕೇಳೋದಲ್ಲ ಪ್ರಾಕ್ಟೀಸ್ ಮಾಡಬೇಕು ಡೈಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗ್ಬೇಕು ನೀವು ಓಕೆನಾ ಎಸ್ ಆರ್ ಯು ಆಲ್ ರೈಟ್ ನೀವು ಸರಿಯಾಗಿದ್ದೀರಾ ಆರ್ ಯು ಆಲ್ ರೈಟ್ ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ಬೋತ್ ಪಾಸಿಟಿವ್ ಆರ್ ನೆಗೆಟಿವ್ ವೇ ಪಾಸಿಟಿವ್ ಮತ್ತು ನೆಗೆಟಿವ್ ಎರಡೂ ವೇನಲ್ಲಿ ಯೂಸ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ಆರ್ ಯು ಆಲ್ ರೈಟ್ ಅಂತ ಫಾರ್ ಎಕ್ಸಾಂಪಲ್ ಜಸ್ಟ್ ಇಮ್ಯಾಜಿನ್ ದ್ಯಾಟ್ ಒನ್ ಆಫ್ ಯುವರ್ ಫ್ರೆಂಡ್ಸ್ ಹ್ಯಾಸ್ ಬೀನ್ ಅಡ್ಮಿಟೆಡ್ ಟು ದ ಹಾಸ್ಪಿಟಲ್ ಆ್ಯಂಡ್ ಯು ವಾಂಟ್ ಟು ನೋ ವೆದರ್ ಈಸ್ ಓಕೆ ಆರ್ ನಾಟ್ ಅವರ ಒಂದು ಸ್ಥಿತಿ ಹೇಗಿದೆ ಅಂತ ತಿಳ್ಕೊಳ್ಬೇಕಾಗಿತ್ತು ಏನೋ ಒಂದು ಫೋನ್ ಮಾಡಲಿಕ್ಕೆ ಅವಕಾಶ ಸಿಕ್ಕಿದೆ ಫೋನ್ ಮಾಡಿ ಹಲೋ ರಾಜು ಐ ಕೇಮ್ ಟು ನೋ ದಸ್ ಟು ಡೆ ಯು ಗಾಟ್ ಅಡ್ಮಿಟೆಡ್ ಟು ಹಾಸ್ಪಿಟಲ್ ನಾವು ಆರ್ ಯು ಆಲ್ ರೈಟ್ ಈಗ ಎಲ್ಲ ಸರಿಯಾಗಿದೆಯಾ ಅಂತೇಳ್ಬಿಟ್ಟು ಆ ಥರ ಹೇಳ್ತಾ ಇದ್ರೆ ಇದು ಪಾಸಿಟಿವ್ ನೆಗೆಟಿವ್ ಆಗಿ ಹೇಳೋದು ಅಂತೇಳಿದ್ರೆ ಏನು ಮಾಡ್ತಾರ ಹಲೋ ಇದು ನನ್ನ ಮೊಬೈಲು ಓ ಏನು ರೀ ನಿಮ್ಮ ಮೊಬೈಲ್ ಅಂತ ಹೇಳಲ್ಲ ರೀ ಆರ್ ಯು ಆಲ್ ರೈಟ್ ಏನು ಸರಿ ಇದ್ದೀರಲ್ಲ ನೀವು ಈ ಥರನೂ ಯೂ ಯೂಸ್ ಮಾಡ್ಬೋದು ಹಾಂ ಎಸ್ ಓಕೆ ನೆಕ್ಸ್ಟ್ ಕ್ಯಾನ್ ಯು ಡೂ ಮಿ ಯ ಫೇವರ್ ಕೆನ್ ಯು ಡೂ ಮಿ ಅ ಫೇವರ್ ಕೆನ್ ಯು ಡೂ ಮಿ ಎ ಫೇವರ್ ನೀವು ನನಗೊಂದು ಸಹಾಯ ಮಾಡ್ತೀರಾ ಕೆನ್ ಯು ಡೂ ಮಿ ಎ ಫೇವರ್ ಕೆನ್ ಯು ಹೆಲ್ಪ್ ಮೀ ಅಂತಾರಲ್ಲ ಇನ್ಸ್ಟೆಡ್ ಆಫ್ ದ್ಯಾಟ್ ಕೆನ್ ಯು ಹೆಲ್ಪ್ ಮೀ ಅಂತಂದ್ರೂ ಓಕೆ ಕೆನ್ ಯು ಡೂ ಮಿ ಎ ಫೇವರ್ ಅಂತ ಏನು ಹೇಳ್ಬೋದು ಅಥವಾ ಕೆನ್ ಯು ಪ್ಲೀಸ್ ಗಿವ್ ಮಿ ಯುವರ್ ಹ್ಯಾಂಡ್ ಅಂತಲೂ ಅಂತಾರೆ ಅದನ್ನ ಮುಂದೆ ಹೇಳ್ತೀನಿ ನಾನು ಹಾಂ ಕ್ಯಾನ್ ಯು ಪ್ಲೀಸ್ ಗಿವ್ ಮಿ ಯುವರ್ ಹ್ಯಾಂಡ್ ಅಂದ್ರೂ ಕೂಡ ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಹೇಳ್ಬಿಟ್ಟು ಹ್ಞೂ ಕೆನ್ ಯು ಡೂ ಮಿ ಎ ಫೇವರ್ ನನಗೊಂದು ಸಹಾಯ ಮಾಡ್ತೀರಾ ಲೈಕ್ ದ್ಯಾಟ್ ಐ ಹರ್ಡ್ ಅಬೌಟ್ ಇಟ್ ಬಿಫೋರ್ ಐ ಅದರ ಬಗ್ಗೆ ನನಗೆ ಮೊದಲೇ ಗೊತ್ತಿತ್ತು ಕಣ್ರಿ ಐ ನಾನು ಹರ್ಡ್ ಅಂದರೆ ಗೊ ಕೇಳಿದ್ದೆ ಐ ಹರ್ಡ್ ನಾನು ಕೇಳಿದ್ದೆ ಬಿಡ್ರಿ ಅಬೌಟ್ ಇಟ್ ಅದರ ಬಗ್ಗೆ ಅಥವಾ ಇದರ ಬಗ್ಗೆ ಮೊದಲೇ ಐ ಹರ್ಡ್ ಇಟ್ ಬಿಫೋರ್ ಐ ಹರ್ಡ್ ಅಬೌಟ್ ಇಟ್ ಬಿಫೋರ್ ನಾನು ಇದ್ರ ಬಗ್ಗೆ ಮೊದಲೇ ಕೇಳಿದ್ದೀನಿ ಅಂತೇಳ್ಬಿಟ್ಟು ಐ ಹರ್ಡ್ ಅಬೌಟ್ ಇಟ್ ಬಿಫೋರ್ ನಾನು ಅದ್ರ ಬಗ್ಗೆ ಮೊದ್ಲು ಕೇಳಿದ್ದೀನಿ ಈಗ ಕೆಲವರು ಏನೋ ಏನೋ ಹೇಳಬೇಕು ಅಂತ ಬಂದಿರ್ತಾರೆ ನಿಮಗೆ ಏ ನಾನೊಂದು ಹೊಸ ಪ್ರಾಡಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ ಫಾರ್ ಮೈ ಹೆಲ್ತ್ ಇಟ್ ದಟ್ಸ್ ವೆರಿ ಗುಡ್ ಅದೇನು ಗೊತ್ತಾ ಗೊತ್ತಾ ಎಸ್ 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 ಐ ಹರ್ಡ್ ಅಬೌಟ್ ಇಟ್ ಬಿಫೋರ್ ಅಯ್ಯೋ ಗೊತ್ತು ಬಿಟ್ಟರೆ ಅದ್ರ ಬಗ್ಗೆ ನಾನು ಮೊದಲೇ ಕೇಳಿದ್ದೀನಿ ಅಂತ ಎಸ್ ಗಿವ್ ಮಿ ಎ ಚಾನ್ಸ್ ನನಗೊಂದು ಅವಕಾಶವನ್ನು ಕೊಡಿ ಗಿವ್ ಮಿ ಎ ಚಾನ್ಸ್ ನನಗೊಂದು ಅವಕಾಶವನ್ನು ಕೊಡಿ ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್ ಮೆನಿ ಟೈಮ್ಸ್ ಐ ಕಮಿಟೆಡ್ ದ ಮಿಸ್ಟೇಕ್ಸ್ ಬಟ್ ಫ್ರಮ್ ದಿಸ್ ಟೈಮ್ ಆನ್ವರ್ಡ್ಸ್ ಐ ವಿಲ್ ನೆವರ್ ಕಮಿಟ್ ಎನಿ ಮಿಸ್ಟೇಕ್ಸ್ ಸರ್ ನಾನು ಭಾಳಷ್ಟು ಮಿಸ್ಟೇಕ್ ಮಾಡಿದ್ದೀನಿ ಸರ್ ಫಾರ್ ಇವತ್ತಿಂದ ಮತ್ತೆ ಮಿಸ್ಟೇಕ್ ಮಾಡೋದಿಲ್ಲ ಪ್ಲೀಸ್ 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 ಗಿವ್ ಮಿ ಎ ಚಾನ್ಸ್ ನನಗೆ ಒಂದೇ ಒಂದು ಅವಕಾಶವನ್ನು ಕೊಡಿ ಆ ಥರ ಎಸ್ ಲೆಟ್ ಇಮ್ ಕಮ್ ಇನ್ ಸೈಡ್ ಅವ್ನು ನನ್ನ ಹೊಳಗೆ ಬರಕ್ಕೆ ಬಿಡಿ ಅಂಥೇಳಿ ಯು ಆರ್ ಇನ್ ಸೈಡ್ ಆ್ಯಂಡ್ ಓನ್ ಆಫ್ ಯುವರ್ ಫ್ರೆಂಡ್ಸ್ ಹ್ಯಾಸ್ ಬೀನ್ ಔಟ್ ಸೈಡ್ ಆ್ಯಂಡ್ ಇ ವಾಂಟ್ಸ್ ಟು ಕಮ್ ಇನ್ ಇನ್ ಸೈಡ್ ನೀವು ಒಳಗಡೆಗೆ ಒಳಗಡೆಗಿದ್ದೀರಾ ಹೊರಗಡೆಗೆ ನಿಮ್ಮ ಫ್ರೆಂಡು ಯಾರೋ ಬಂದಿದ್ದಾರೆ ಅವರು ಒಳಗಡೆಗೆ ಬರಬೇಕಾಗಿತ್ತೆ ಬಟ್ ಒಳಗೆ ಬರ್ಲಿಕ್ಕೆ ಅವ್ರು ಸ್ವಲ್ಪ ಅಡಚಣೆ ಆಗಿರ್ಬೋದು ಅಂತ ಅಂದ್ಕೊಳ್ಳಿ ಅಂಥ ಟೈಮಲ್ಲಿ ಹಲೋ ಪ್ಲೀಸ್ ಲೆಟ್ ಇಮ್ ಕಮ್ ಇನ್ ಸೈಡ್ ಅಲೋ ಇವರೇ ಅವ್ರಿಗೆ ಸ್ವಲ್ಪ ಒಳಗೆ ಬರೋಕ್ಕೊಬ್ಬ ಅವಕಾಶ ಕೊಡಿ ಆ ಥರ ಹ್ಞೂ ಓಕೆ ಲೆಟ್ ಇಮ್ ಕಮ್ ಇನ್ ಸೈಡ್ ಇಲ್ಲಿ ಮಜ್ಜಾಗಲಿ ಲೆಟ್ ಆರ್ ಕಮ್ ಇನ್ ಸೈಡ್ ಅವಳನ್ನು ಒಳಗೆ ಬರಲಿಕ್ಕೆ ಬಿಡಿ ಓಕೆ ಲೆಟ್ ಮಿಕಮ್ ಇನ್ಸೆಡ್ ನಾನು ಅನ್ನೋ ಒಳಗೆ ಬರಲಿಕ್ಕೆ ಬಿಡಿ ಈ ಥರ ಯೂಸ್ ಮಾಡ್ಕೊಳ್ಳಿ ನೀವು ಹಾಂ ಓಕೆ ಸಿಮ್ಲರ್ಲಿ ಓಕೆ ನೆಕ್ಸ್ಟ್ ಮೂವ್ ಆನ್ ಟು ನೆಕ್ಸ್ಟ್ ವರ್ಡ್ಸ್ ಹಾಂ ಇದೆಲ್ಲ ಸ್ವಲ್ಪ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಹ್ಞೂ ಓಕೆ ನೆಕ್ಸ್ಟ್ ಇಟ್ಸ್ ನಾಟ್ ಈಸಿ ಆ್ಯಸ್ ಯು ಸೆಡ್ ಅಯ್ಯೋ ನೀನು ಅಂದಷ್ಟು ಸುಲಭ ಅಲ್ಲಪ್ಪ ಇದು ಇಟ್ಸ್ ನಾಟ್ ಈಸಿ ಇದು ಸುಲಭ ಅಲ್ಲ ಯು ಸೆಡ್ ನೀನು ಹೇಳಿದೆ ಎಸ್ ಏ ಸಾರಿ ಆ್ಯಸ್ ಅಂದರೆ ಹಾಗೆ ಇಟ್ಸ್ ನಾಟ್ ಈಸಿ ಆ್ಯಸ್ ಯು ಸೆಡ್ ನೀನು ಹೇಳಿದಷ್ಟು ಸುಲಭ ಇದು ಅಲ್ಲ ನೀವು ಮಾತಾಡಬೇಕಾದಾಗ ಎಲ್ಲೆಲ್ಲಿ ಸಾಧ್ಯ ಹೋಗುತ್ತೆ ಅಲ್ಲಿ ಯೂಸ್ ಮಾಡಿ ಇಟ್ಸ್ ನಾಟ್ ಈಸಿ ಆ್ಯಸ್ ಯು ಸ್ಯಾಡ್ ಓಕೆ ಶಲೈಟ್ ಅಲ್ ಯು ಒನ್ ಥಿಂಗ್ ನಾನು ನಿನಗೊಂದು ವಿಷಯ ಹೇಳಲ್ಲ ಓಕೆ ಒಂದು ಒಂದೇಳಾ ಅಂತಾರೆ ನೋಡಿ ಹಾಂ ಒಂದೇಳಲ್ಲ ಶಲೈಟ್ ಅಲ್ ಯು ಒನ್ ಥಿಂಗ್ ಶಲೈಟ್ ಅಲ್ಲಿಯೂ ಒನ್ ಥಿಂಗ್ ಇವತ್ತು ಬೆಳಗ್ಗೆ ನಾನು ನಾಲ್ಕು ಗಂಟೆಗೆ ಎದ್ದೆ ಆ ಥರ ಹಾಂ ಓಕೆ ಹೌ ಮೆನಿ ಟೈಮ್ಸ್ ಶುಡ್ ಐ ಟ್ ಯು ಎಷ್ಟು ಸಲ ಹೇಳಬೇಕಾಯ ನಿನಗೆ ಇಲ್ಲಿ ಕಸ ಗೂಡಿಸಿ ಎಲ್ಲ ನಮ್ಮನೆ ಮುಂದೆ ತೊಗೊಂಡು ಬರ್ತೀವಿ ಹೌ ಮನಿ ಟೈಮ್ಸ್ ಶುಡ್ ಐ ಟಲ್ ಯು ಹ್ಞೂ ಓಕೆ ಹೌ ಮೆನಿ ಟೈಮ್ಸ್ ಅಂದರೆ ಎಷ್ಟು ಸಲ ಹೌ ಮೆನಿ ಟೈಮ್ಸ್ ಅಂದರೆ ಎಷ್ಟು ಸಮಯ ಎಷ್ಟು ಸಲ ಶುಡ್ ಅಂದರೆ ಹೇಳೇಬೇಕು ಅಂತೇಳಿ ಕಂಪಲ್ಸರಿ ಐ ಟೆಲ್ ಯು ಐ ನಾನು ನಿನಗೆ ಹೇಳಬೇಕು ಹೌ ಮೆನಿ ಶೈಮ್ ಹೌ ಮೆನಿ ಟೈಮ್ಸ್ ಶುಡ್ ಐ ಟೆಲ್ ಯು ನಾನು ನಿನಗೆ ಎಷ್ಟು ಸಲ ಹೇಳಬೇಕು ಈ ಥರ ನೀವು ಯೂಸ್ ಮಾಡ್ತೀರಾ ಐ ಇಟ್ ಐ ಆಫ್ ಆ ನನ್ನ ಕೈಗೆತ್ತಕ್ಕಾಗೋದಿಲ್ಲ ಅಂತೇಳಿ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಸಮ್ಥಿಂಗ್ ಇಫ್ ಯು ಆರ್ ನಾಟ್ ಏಬಲ್ ಟು ಡೂ ಸಮ್ಥಿಂಗ್ ಅಂತಂದಾಗ ಈ ವಾಕ್ಯಗಳನ್ನು ಯೂಸ್ ನಿಮ್ಮಿಂದ ಏನೋ ಒಂದು ಸಾಧ್ಯ ಆಗೋಲ್ಲ ಅಂದಾಗ ಐ ಕಾಂಟ್ ಅಯ್ಯಪ್ಪ ನನ್ನ ಕೈಯಾಗಲ್ಲ ಐ ಕಾಂಟ್ ಲಿಫ್ಟ್ ಇಟ್ ನನಗಿದನ್ನು ಎತ್ತಲಿಕ್ಕೆ ಆಗಲ್ಲ ಐ ಕಾಂಟ್ ಡೂ ಇಟ್ ನನಗಿದನ್ನು ಮಾಡಲಿಕ್ಕೆ ಆಗಲ್ಲ ಐ ಕಾಂಟ್ ರೈಟ್ ಇಟ್ ಅಯ್ಯೋ ನನಗಿದನ್ನು ಬರೀಲಿಕ್ಕೆ ಆಗೋಲ್ಲ ಐ ಕಾಂಟ್ ಸಿ ಇಟ್ ನನಗಿದನ್ನ ನೋಡಲಿಕ್ಕೆ ಆಗಲ್ಲ ಈ ಥರ ಈ ಲಿಫ್ಟ್ ಇರೋ ಜಾಗದಲ್ಲಿ ಯೂಸ್ ಮಾಡ್ಕೊಳ್ಳಿ ನೀವು ಇದು ಮ್ಯಾಕ್ಸಿಮಮ್ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದರೆ ನಿಮಗೆ ಗೊತ್ತಾಗಲ್ಲ ಅಷ್ಟು ಬೇಗ ಇಂಗ್ಲೀಷ್ ಕಲ್ತ್ಕೊಂಡ್ಬಿಡ್ತೀರ ಹ್ಞೂ ಓಕೆ ಬಟ್ ಬಟ್ ದ ಥಿಂಗ್ ಇಸ್ ಯು ಶುಡ್

ಪ್ಲೀಸ್ ಡೋಂಟ್ ಮೈಂಡ್ ದಯವಿಟ್ಟು ಏನು ಅಂದ್ಕೋಬೇಡಿ ಪ್ಲೀಸ್ ಡೋಂಟ್ ಮೈಂಡ್ ಪ್ಲೀಸ್ ಡೋಂಟ್ ಮೈಂಡ್ ದಯವಿಟ್ಟು ಏನು ಅನ್ಕೋಬೇಡಿ ಸರಿ ಸರಿ ನೀವು ಮಾತಾಡ್ತಾ ಮಾತಾಡ್ತಾಯಿರಿ ಸ್ವಲ್ಪ ಒಂದು ಕಾಲ್ ಬಂದಿದೆ ಹೊರಗೋಗಿ ಮಾತಾಡ್ತಾ ಓ ನಾನು ಮಾತಾಡ್ಕೊಂಡು ಬರ್ತೀನಿ ಪ್ಲೀಸ್ 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 ಡೋಂಟ್ ಮೈಂಡ್ ಏನು ಅನ್ಕೋಬೇಡಿ ನಾನು ಹಿಂಗೆ ಹೊರಗಡೆ ಹೋಗಿ ಬರ್ತೀನಿ ಆ ಥರ ಹೇಳಿ ಎಕ್ಸ್ಕ್ಯೂಸ್ ಕೇಳೋದು ಹ್ಞೂ ಎಕ್ಸ್ಕ್ಯೂಸ್ ಕೇಳೋದು ಹ್ಞೂ ಓಕೆ ಸಿಮಿಲರ್ಲಿ ನೆಕ್ಸ್ಟ್ ಓ ಇಟ್ಸ್ ಗೆಟಿಂಗ್ ಲೇಟ್ ಇವತ್ತು ಟೈಮ್ ಆಗ್ತಾ ಇದೆ ರೀ ಇಟ್ಸ್ ತಡ ಇದೆ ಇಟ್ಸ್ ಗೆಟಿಂಗ್ ಲೇಟ್ ಐ ಆಮ್ ಗೆಟಿಂಗ್ ಲೇಟ್ ಐ ಆಮ್ ಗೆಟಿಂಗ್ ಲೇಟ್ ಪ್ಲೀಸ್ ಡೂ ಯುವರ್ ವರ್ಕ್ ಆಸ್ ವೆಲ್ ಆಸ್ ಪಾಸಿಬಲ್ ಹಾಂ ಎಷ್ಟಾದೋಗೋದು ಅಷ್ಟು ಬೇಗ ನಿಮ್ಮ ಕೆಲಸ ಮಾಡ್ಕೊಳ್ಳಿ ಐ ಆಮ್ ಗೆಟಿಂಗ್ ಇಟ್ಸ್ ಗೆಟಿಂಗ್ ಲೇಟ್ ಇಟ್ಸ್ ಗೆಟಿಂಗ್ ಲೇಟ್ ಟೈಮ್ ಆಗ್ತಾ ಇದೆ ಇಟ್ಸ್ ಗೆಟಿಂಗ್ ಲೇಟ್ ಎಸ್ ಸೋ ಐ ಕುಡ್ ನಾಟ್ ಕೀಪ್ ಯುವರ್ ಅಪಾಯಿಂಟ್ಮೆಂಟ್ ಯಾರಿಗೋ ಹತ್ತು ಗಂಟೆಗೆ ಬರ್ತೀನಂತ ಹೇಳಿರ್ತೀರಾ ಬಟ್ ನಿಮಗೇನಾಗುತ್ತೆ ಹತ್ತು ಗಂಟೆಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಥವಾ ಟೋಟಲಿ ಅವತ್ತು ಹೋಗಲಿಕ್ಕೆ ಆಗೋದಿಲ್ಲ ದ ನೆಕ್ಸ್ಟ್ ಡೇ ನಿಮಗೆ ಸಿಕ್ಕಿರ್ತಾರೆ ಅಥವಾ ಅವತ್ತಿನ ದಿವಸನ ಲೇಟಾಗಿ ನೀವು ಸಿಕ್ಕಿರ್ತಾರೆ ಅಂಥ ಟೈಮಲ್ಲಿ ಅವರಿಗೆ ಒಂದು ಸಾರಿ ಹೇಳಬೇಕಲ್ವ ಸಾರಿ ಐ ಕುಡ್ ನಾಟ್ ಕೀಪ್ ಯುವರ್ ಅಪಾಯಿಂಟ್ಮೆಂಟ್ ಅಯ್ಯೋ ನೀವು ಹೇಳಿದ ಸಮಯಕ್ಕೆ ಬರಲಿಕ್ಕೆ ಆಗಲಿಲ್ಲ ದಯವಿಟ್ಟು ಕ್ಷಮಿಸ್ರಿ ಸಾರಿ ಐ ಕುಡ್ ನಾಟ್ ಕೀಪ್ ಯುವರ್ ಅಪಾಯಿಂಟ್ಮೆಂಟ್ ಎಸ್ ಟರ್ನ್ ಟು ಮೀ ನನ್ನ ಕಡೆ ತಿರುಗು ಟರ್ನ್ ಟು ಮೀ ಟರ್ನ್ ಟು ಹಿಮ್ ಅವನ ಕಡೆ ತಿರುಗು ಟರ್ನ್ ಟರ್ನ್ ಟು ಹರ್ ಅವಳ ಕಡೆಗೆ ತಿರುಗು ಟರ್ನ್ ಟು ಹಜ್ ನಮ್ಮ ಕಡೆಗೆ ತಿರುಗು ಟರ್ನ್ ಟು ಟೆಂಪಲ್ ದೇವಸ್ಥಾನದ ಕಡೆಗೆ ತಿರುಗು ಟರ್ನ್ ಟು ಬ್ಯಾಂಗ್ಳೂರ್ ಬೆಂಗ್ಳೂರು ಕಡೆಗೆ ತಿರುಗು ಆ ಥರ ಯೂಸ್ ಮಾಡ್ತೀರಾ ನೆಕ್ಸ್ಟ್ ಡೋಂಟ್ ಲಿಸನ್ ಟು ದ ರೂಮರ್ಸ್ ವದಂತಿಗಳನ್ನು ಕೇಳಬೇಡಿ ಡೋಂಟ್ ಲಿಸನ್ ಟು ದ ರೂಮರ್ಸ್ ಡೋಂಟ್ ಲಿಸನ್ ಟು ದ ಗಾಸಿಪ್ಸ್ ಅಂತಾರಲ್ಲ ಹಾಗೆ ಡೋಂಟ್ ಲಿಸನ್ ಟು ದ ರೂಮರ್ಸ್ ಇವ್ರ ಮಾತು ಹೇಳೋದನ್ನು ವದಂತಿಗಳನ್ನು ಕೇಳ್ಕೊಳಕ್ಕೆ ಹೋಗಬೇಡಿ ಒಂದು ರೀತಿ ಚಾಡಿ ಮಾತುಗಳನ್ನು ಕೂಡ ಕೇಳಕ್ಕೆ ಹೋಗಬೇಡಿ ಅನ್ನೋ ಅರ್ಥದಲ್ಲಿ ಯೂಸ್ ಮಾಡ್ತೀವಿ ಡೋಂಟ್ ಲಿಸನ್ ಟು ದ ರೂಮರ್ಸ್ ಏ ಇವತ್ತು ದಾವಣಗೆರೆಯಲ್ಲಿ ಎಂಟುನೂರು ಜನಕ್ಕೆ ಕರೋನಾ ಬಂದಿದೆ ಹೌದಾ ಹೇ ಡೋಂಟ್ ಲಿಸನ್ ಟು ದ ರೂಮರ್ಸ್ ರೂಮರ್ಸ್ ಅಂದರೆ ವದಂತಿಗಳನ್ನು ಕೇಳೋಕೊಬೇಡ ಯಾರ ನಿನಗೆ ಹೇಳಿದ್ದು ಹಾಂ ಲೈಕ್ ದ್ಯಾಟ್ ಗ್ಯಾಟಿಟ್ ಲಿಟ್ ವಿಲ್ ಬಿ ಡನ್ ಫಾರ್ ಮಿ ಗ್ಯಾಟಿಟ್ ಲಿಟ್ ಬಿ ಡನ್ ಫಾರ್ ಮಿ ನನಗೊಂದು ಇದೊಂದು ಸಣ್ಣ ಕೆಲಸ ಮಾಡಿಕೊಡ್ತೀರ ನನಗೋಸ್ಕರ ಇದೊಂದು ಸಣ್ಣ ಕೆಲಸ ಮಾಡ್ತೀರಾ ಅಂತೇಳ್ಬಿಟ್ಟು ಫಾರ್ ಎಕ್ಸಾಂಪಲ್ ದಟ್ ಮೀನ್ಸ್ ಯು ವಾಂಟ್ ಟು ಸೀಕ್ ಸಮ್ ಹೆಲ್ಪ್ ಫ್ರಮ್ ಸಂಬಡಿ ಯಾರಿಂದರೂ ಒಂದು ಸಹಾಯ ನಿರೀಕ್ಷೆಯಲ್ಲಿ ನೀವಿದ್ದೀರಾ ಅಂತ ತಿಳ್ಕೊಳ್ಳಿ ಒಂದು ಸಣ್ಣ ಏನೋ ಒಂದು ಕೆಲಸ ಅವ್ರು ಮಾಡಿಕೊಡ್ಬೇಕಾಗಿತ್ತು ಅವಾಗ ಗ್ಯಾಟಿಡ್ ಲಿಟ್ ಬಿ ಡನ್ ಫಾರ್ ಮಿ ಗೆಟ್ ಇಟ್ ಲಿಟಲ್ ಬಿಟ್ ಡನ್ ಫಾರ್ ಮಿ ಹೇಳಕ್ ಬರುತ್ತಾ ಹೇಳಿ ನೋಡೋಣ ಗೆಟ್ ಇಟ್ ಲಿಟ್ಲ್ ಬಿಟ್ ಡನ್ ಫಾರ್ ಮೀ ನಿಧಾನ ಹೇಳಿ ಗೆಟ್ ಇಟ್ ಲಿಟಲ್ ಬಿಟ್ ಡನ್ ಫಾರ್ ಮಿ ಗೆಟ್ ಇಟ್ ಲಿಟಲ್ ಬಿಟ್ ಡನ್ ಫಾರ್ ಮಿ ಇಲ್ಲ ನೋಡಿ ಗೆಟ್ ಇಟ್ ಲಿಟಲ್ ಬಿಟ್ ಡನ್ ಫಾರ್ ಮಿ ಇಲ್ಲಿ ಲಿಟಲ್ ಬಿಟ್ ಬೇಕಾದರೂ ತೆಗಿಬೋದು ನೀವು ಗೆಟ್ ಇಟ್ ಡನ್ ಫಾರ್ ಮೀ ನನಗೋಸ್ಕರ ಈ ಕೆಲಸ ಮಾಡ್ತೀರಾ ನನಗೋಸ್ಕರ ಈ ಕೆಲಸ ಮಾಡ್ತೀರಾ ಸಣ್ಣ ಕೆಲಸ ಅನ್ಬೇಕಲ್ವಾ ಗೆಟ್ ಇಟ್ ಲಿಟಲ್ ಬಿಟ್ ಡನ್ ಫಾರ್ ಮಿ ಎಸ್ ಪ್ರಾಕ್ಟೀಸ್ ಮಾಡಿವು ಐ ಅಪಾಲಜಾಯ್ಸ್ ಆನ್ ಬಿ ಆಫ್ ಆಫ್ ಇಮ್ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೇನೆ ಐ ಅಪಾಲಜೈಸ್ ಗೈಯಲ್ಲದು ಜಾಯ್ ಅಪಾಲಜಾಯ್ಸ್ ಐ ಅಪಾಲಜೈಸ್ ಆನ್ ಬಿ ಆಫ್ ಆಫ್ ಇಮ್ ಆನ್ ಬಿ ಆಫ್ ಅಂತಂದರೆ ಪರವಾಗಿ ಆಫ್ ಇಮ್ ಅವನ ಪರವಾಗಿ ಐ ಅಪೋಲಗಾಯ್ ಐ ಅಪಾಲಜಾಯ್ಸ್ ಆನ್ ಬಿ ಆಫ್ ಆಫ್ ಆರ್ ಅವಳ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ಐ ಅಪಾಲಜಾಯ್ಸ್ ಆನ್ ಬಿ ಆಫ್ ಆಫ್ ಸಂಬಡಿ ಈ ಥರ ನೀವು ಯೂಸ್ ಮಾಡ್ತಾ ಹೋಗ್ರಿ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಈ ಜಾಗದಲ್ಲಿ ಯಾವ ವರ್ಡ್ ಬೇಕಾದರೂ ನೀವನ್ನು ಹಾಕ್ಕೊಳ್ಬೋದು ಐ ಅಪಾಲಜಾಯೀಸ್ ಆನ್ ಬಿ ಆಫ್ ರಮೇಶ್ ರಮೇಶ್ ಪರವಾಗಿ ನಾನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಏನು ಹೋಗಬೇಡಿ ಪ್ಲೀಸ್ ಡೋಂಟ್ ಮೈಂಡ್ ಐ ಅಪಾಲಜೀಸ್ ಆನ್ ಬಿ ಆಫ್ ರಮೇಶ್ ವಾಟ್ ಅವರ್ ಇ ಡಿಡ್ ಪ್ಲೀಸ್ ಲೀವ್ ಇಟ್ ಹಾಂ ಆ ಥರ ಸಿಮಿಲರ್ಲಿ ನೆಕ್ಸ್ಟು ಎಸ್ ವೈ ಡಿಡ್ ಯು ಫೈಂಡ್ ಇಟ್ ವೇರ್ ಡಿಡ್ ಯು ಫೈಂಡ್ ಇಟ್ ಏ ಎಲ್ಲಿ ಸಿಕ್ತ ನಿನಗೆ ಇದು ಅಥವಾ ಎಲ್ಲಿ ಕಾಣಿಸ್ತು ಅಂತನಾದರೂ ಹೇಳ್ಬೋದು ವೇರ್ ಡಿಡ್ ಯು ಫೈಂಡ್ ಫೈಂಡ್ ಅಂತಂದರೆ ಕಾಣಿಸೋದು ಅಥವಾ ಸಿಗೋದು ಅಂತ ಕೂಡ ಹುಡುಕೋದು ಅಂತಲೂ ಆಗುತ್ತೆ ವೈ ಡಿಡ್ ಯು ಫೈಂಡ್ ಇಟ್ ಏ ಎಲ್ಲಿ ಸಿಕ್ತು ನಿನಗಿದು ವಾ ಇಟ್ಸ್ ಸೋ ನೈಸ್ ವೈ ಡಿಡ್ ಯು ಫೈಂಡ್ ಇಟ್ ಓಹ್ ಎಷ್ಟು ಚೆನ್ನಾಗಿದೆ ಇದು ಎಲ್ಲಿ ಸಿಕ್ತು ನಿನಗೆ ವೇರ್ ಡಿಡ್ ಯು ಫೈಂಡ್ ಇಟ್ ಅಥವಾ ನೋಡಿ ವೇರ್ ಡಿಡ್ ಯು ಫೈಂಡ್ ಹಿಮ್ ಅವನು ನಿನಗೆ ಎಲ್ಲಿ ಕಾಣಿಸಿದ ಅವನು ನಿನಗೆ ಎಲ್ಲಿ ಸಿಕ್ಕ ಅಂತಲೂ ಕೂಡ ಆಗುತ್ತೆ ವೇರ್ ಡಿಡ್ ಯು ಫೈಂಡ್ ಹಿಮ್ ವೈ ವೈ ಡಿಡ್ ಡಿ ಫೈಂಡ್ ಹರ್ ಅವಳು ನಿನಗೆ ಎಲ್ಲಿ ಸಿಕ್ಕಳು ಅವಳು ನಿನಗೆ ಎಲ್ಲಿ ಕಾಣಿಸಿದ್ಲು ಹ್ಞೂ ಆ ಥರ ಯೂಸ್ ಮಾಡ್ತೀರಾ ಆ್ಯಸ್ ಯುವರ್ ವಿಶ್ ನಿಮ್ಮಿಷ್ಟಂತೆ ಎಸ್ ಆ್ಯಸ್ ಯುವರ್ ವಿಶ್ ನಾನು ಬೆಂಗಳೂರಿಗೆ ಹೋಗ್ಬೇಕು ಅಂತ ಇದ್ದೀನಿ ಏನಂತೀರ ನೀವು ಏ ಆ್ಯಸ್ ಯುವರ್ ವಿಶ್ ನಿಮ್ಮ ಇಷ್ಟಪ್ಪ ಹಾಂ ಇಫ್ ಇಟ್ ಈಸ್ ಪಾಸಿಬಲ್ ಸಾಧ್ಯವಾದರೆ ಹಲೋ ರಾಜು ಇಫ್ ಇಟ್ ಈಸ್ ಪಾಸಿಬಲ್ ಕೆನ್ ಯು ಕಮ್ ಇನ್ ದ ಈವ್ನಿಂಗ್ ರಾಜು ಸಾಧ್ಯವಾಯಿತು ಅಂದರೆ ಇವತ್ತು ಸಂಜೆ ಆರು ಗಂಟೆಗೆ ಬರ್ತೀರಾ

ಇಟ್ಸ್ ಹೈಲಿ ಇಂಪಾಸಿಬಲ್ ಐ ಸಾಧ್ಯ ಇಲ್ಲ ಮೇಡಮ್ ಐ ವಿಲ್ ಬಿ ಹ್ಯಾವಿಂಗ್ ಮೋರ್ ವರ್ಕ್ಸ್ ಇಟ್ಸ್ ಹೈಲಿ ಇಂಪಾಸಿಬಲ್ ಟು ಕಮ್ ಟು ಯುವರ್ ಹೋಮ್ ಹೈಲಿ ಇಂಪ ಸಾಧ್ಯನೇ ಇಲ್ಲ ಎಸ್ ಇಫ್ ಯು ಸೇ ಎಸ್ ನೀವು ಹೂ ಅಂದರೆ ಇಫ್ ಯು ಸೇ ಎಸ್ ಐ ವಿಲ್ ಕಮ್ ಟು ಮಾರೋ ನೀವು ಹೂ ಅಂದರೆ ನಾಳೆ ಬರ್ತೀನಿ ಇಫ್ ಯು ಸೇ ನೋ ಅಂದರೆ ನೀವು ಉ ಹೂ ಅಂದರೆ ನೀವು ಬೇಡ ಅಂದರೆ ಆ ಥರ ಸೇರ ಕಡೆಗೆ ಸರಿ ಎಸ್ ಇರೋ ಕಡೆಗೆ ನೋ ಬೇಕಾದರೂ ಹಾಕೊಳ್ಳಿ ನೋ ಅಂತಂದರೆ ಊಹು ಅಂದರೆ ಎಸ್ ಅಂದರೆ ಊಹ್ ಅಂದರೆ ಇಫ್ ಯು ಸೇ ಎಸ್ ಓಕೆ ಪುಟ್ ಮೈ ಕ್ಲಾತ್ಸ್ ಟು ಡ್ರೈ ಪುಟ್ ಮೈ ಕ್ಲಾತ್ಸ್ ಟು ಡ್ರೈ ನನ್ನ ಬಟ್ಟೆಗಳನ್ನು ಒಣಗಲು ಹಾಕಿ ಪುಟ್ ಹರ್ ಡ್ರಸ್ ಪುಟ್ ಹರ್ ಡ್ರೆಸ್ ಆರ್ ಪುಟ್ ಹರ್ ಕ್ಲಾತ್ಸ್ ಟು ಡ್ರೈ ಅವಳ ಬಟ್ಟೆಗಳನ್ನು ಒಣಗಲು ಹಾಕಿ ಇಲ್ಲಿ ಏನು ಬೇಕಾದ್ರು ಬದಲಾವಣೆ ಮಾಡಿಕೊಳ್ಳಿ ಓಕೆನಾ ಟು ಡ್ರೈ ಅಂದರೆ ಒಣಗಕ್ಕೆ ಹಾಕುವಂಥದ್ದು ಅಂತೇಳಿ ಎಸ್ ಮೂವನ್ ಟು ನೆಕ್ಸ್ಟ್ ಹಿಯರ್ ಸ್ಕ್ವೀಸ್ ದ ಕ್ಲಾತ್ಸ್ ಥರೌಲಿ ಸ್ಕ್ವೀಸ್ ಅಂದರೆ ಹಿಂಡೋದು ದ ಕ್ಲಾತ್ಸ್ ಅಂದರೆ ಬಟ್ಟೆಗಳನ್ನು ಥರೌಲಿ ಅಂದರೆ ಚೆನ್ನಾಗಿ ಸ್ಕ್ವೀಸ್ ದ ಕ್ಲೋತ್ಸ್ ಕ್ಲಾತ್ ಕ್ಲಾತಲ್ಲ ಅದು ಕ್ಲೋತ್ಸ್ 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 ಅನ್ನಬೇಕು ಸ್ಕ್ವೀಸ್ ದ ಕ್ಲೋತ್ಸ್ ಹ್ಞೂ ಚೆನ್ನಾಗಿ ಬಟ್ಟೆಗಳನ್ನು ಹಿಂಡಿ ಎಸ್ ಐ ಥಿಂಕ್ ಇಟ್ಸ್ ಗುಡ್ ಇದು ಚೆನ್ನಾಗಿದೆ ಅನಿಸುತ್ತಪ್ಪ ಐ ಥಿಂಕ್ ನನಗೆ ಅನಿಸುತ್ತೆ ಇಟ್ಸ್ ಗುಡ್ ಇದು ಚೆನ್ನಾಗಿದೆ ಓ ಐ ಥಿಂಕ್ ಇಟ್ಸ್ ಬ್ಯಾಡ್ ಅಯ್ಯೋ ಚೆನ್ನಾಗಿಲ್ಲ ಅನ್ಸುತ್ತಪ್ಪ ಆ ಥರ ಐ ಥಿಂಕ್ ನನಗೆ ಅನಿಸುತ್ತೆ ಐ ಥಿಂಕ್ ಇಟ್ಸ್ ಬ್ಯಾಡ್ ಅಯ್ಯೋ ನನಗೇನು ಚೆನ್ನಾಗಿಲ್ಲ ಅನ್ಸುತ್ತಪ್ಪ ಐ ಐ ಥಿಂಕ್ ಇಟ್ಸ್ ಟೂ ಕಾಸ್ಟ್ಲಿ ಅಯ್ಯೋಪ್ಪ ಬಾಕ ಭಾಳ ರೇಟ್ ಆಯಿತು ಅನಿಸುತ್ತಪ್ಪ ನನಗೇನೋ ಹ್ಞೂ ಈ ಥರ ಐ ಥಿಂಕ್ ಹಿ ಮೇ ಕಮ್ ಟುಡೇ ಅವನು ಇವತ್ತು ಬರ್ಬೋದು ಅನಿಸುತ್ತೆ ಆ ಥರ ಯೂಸ್ ಮಾಡ್ತೀರಾ ನೆಕ್ಸ್ಟ್ ಅಡ್ಮಿಟ್ ಯುವರ್ ಮಿಸ್ಟೇಕ್ಸ್ ನಿನ್ನ ಅಥವಾ ನಿಮ್ಮ ತಪ್ಪುಗಳನ್ನು ಒಪ್ಕೊಳ್ಳಿ ಅಡ್ಮಿಟ್ ಯುವರ್ ಮಿಸ್ಟೇಕ್ಸ್ ಏ ಚಂದ್ರ ಯು ಕಮಿಟೆಡ್ ಮೆನಿ ಮಿಸ್ಟೇಕ್ಸ್ ಐ ಸಾ ಯು ಐ ಹ್ಯಾವ್ ಬೀನ್ ವಾಚಿಂಗ್ ಆಲ್ ಯುವರ್ ಮಿಸ್ಟೇಕ್ಸ್ ಪ್ಲೀಸ್ ಅಡ್ಮಿಟ್ ಯುವರ್ ಮಿಸ್ಟೇಕ್ಸ್ ರಾಜು ನೀನು ಭಾಳ ತಪ್ಪುಗಳನ್ನು ಮಾಡ್ತಾ ಇದ್ದೀನಿ ನಾನು ನಾನು ನೋಡ್ತಾನೇ ಇದ್ದೀನಿ ನಿನ್ನ ತಪ್ಪುಗಳನ್ನು ಒಪ್ಪಿಕೋ ಅಡ್ಮಿಟ್ ಯುವರ್ ಮಿಸ್ಟೇಕ್ಸ್ ಅಡ್ಮಿಟ್ ಯುವರ್ ಮಿಸ್ಟೇಕ್ಸ್ ನಿನ್ನ ತಪ್ಪುಗಳನ್ನು ಒಪ್ಪಿಕೋ ಎಸ್ ಈ ಸ್ಲಿಪ್ ಡೌನ್ ಇನ್ ಟ್ವಿಂಕಲ್ ಆಫ್ ಎನ್ ಐ ಈ ಸ್ಲಿಪ್ ಡೌನ್ ಇನ್ ಟ್ವಿಂಕಲ್ ಆಫ್ ಎನ್ ಐ ಕಣ್ಣು ಮಿಟಕಿಸುವುದರ ಒಳಗೆ ಹಾಂ ಇದು ಇನ್ ಟ್ವಿಂಕಲ್ ಆಫ್ ಎನ್ ಐ ಅಂದರೆ ಕಣ್ಣು ಮಿಟಕಿಸಿದ್ರೆ ಅಂದರೆ ಕಣ್ಣು ಮುಚ್ಚಿ ಕಣ್ಣು ತೆಗೆಯದ್ರೊಳಗೆ ರಪ್ಪೆ ಬಡಿತ ಒಂದ್ಸಲ ಆಗೋದಕ್ಕಿಂತ ಅದ್ರ ಒಳಗೆ ಅಂತೇಳ್ಬಿಟ್ಟು ಈ ಸ್ಲಿಪ್ ಡೌನ್ ಅವನು ಕೆಳಗೆ ಜಾರಿದ ಸ್ಲಿಪ್ ಅಂತಂದ್ರೆ ಜಾರೋದು ಸ್ಲಿಪ್ ಡೌನ್ ಅಂದ್ರೆ ಕೆಳಗೆ ಜಾರೋದು ಈ ಸ್ಲಿಪ್ ಡೌನ್ ಇನ್ ಟ್ವಿಂಕಲ್ ಆಫ್ ಅನ್ ಐ ಇನ್ ಟ್ವಿಂಕಲ್ ಆಫ್ ಅನ್ ಐ ಚೆನ್ನಾಗಿದೆ ನೋಡಿ ಇವಾಗ ಈ ಹೀ ಕೇಮ್ ಇನ್ ಟ್ವಿಂಕಲ್ ಆಫ್ ಅನ್ ಐ ಹಾಂ ಕಣ್ಣು ಮಿಡ್ಸ್ಕೋದ್ರೊಳಗೆ ಬಂದ್ಬಿಟ್ನಪ್ಪ ಹಿ ವೆಂಟ್ ಇನ್ ಟ್ವಿಂಕಲ್ ಆಫ್ ಅನ್ ಐ ಕಣ್ಣು ಮಿಡ್ಸೋದ್ರೊಳಗೆ ಹೋಗೇ ಬಿಟ್ಟಪ್ಪ ಅವನು ಹಾಂ ಆ ಥರ ಯೂಸ್ ಮಾಡ್ತೀರಾ ಈಸ್ಲಿ ಜಾನ್ ಇನ್ ಟ್ವಿಂಕಲ್ ಅಫ್ ಎನ್ ಆಯ್ ಬಳಕೆ ಮಾಡಿ ಬಳಕೆ ಮಾಡಿ ಮೈ ಮಮ್ಮಿ ವಿಲ್ ಪ್ರಿಪೇರ್ ಕುಕ್ ಇನ್ ಟ್ವಿಂಕಲ್ ಆಫ್ ಎನ್ ಆಯ್ ಹಾಂ ನಮ್ಮಮ್ಮ ಅಡುಗೆನ ಕಣ್ಣು ಮಿಡ್ಸೋದ್ರೊಳಗೆ ಮಾಡಿ ಅಂದರೆ ಬೇಗ ಮಾಡ್ತಾರೆ ಅಂತ ಕಣ್ಣು ಮುಚ್ಚಿ ತೆಗೆದ ತಕ್ಷಣ ಮಾಡಿದ್ರು ಅಂತ ಅಲ್ಲ ಎಸ್ ಬಾಯ್ ವಾಟ್ ಯು ವಾಂಟ್ ಹಾಂ ನಿಮಗೇನು ಬೇಕೋ ತೊಗೊಳ್ರಿ ಬಾಯ್ ಖರೀದಿ ಮಾಡಿ ಕೊಂಡ್ಕೊಳ್ಳಿ ವಾಚ್ ಯು ವಾಂಟ್ ನಿಮಗೇನು ಬೇಕೋ ಅದನ್ನು ನಿಮಗೇನು ಬೇಕೋ ಅದನ್ನ ತೊಗೊಳ್ಳಿ ಬಾಯ್ ವಾಟ್ ಯು ವಾಂಟ್ ಈಟ್ ವಾಟ್ ಯು ವಾಂಟ್ ನಿಮ್ಗೆ ಏನು ಬೇಕೋ ಅದನ್ನೇ ತಿನ್ನಿ ಇನ್ನು ಇಲ್ಲಿ ಏನು ಬೇಕಾದ್ರೂ ಚೇಂಜ್ ಮಾಡ್ಬೋದು ಈಟ್ ವಾಟ್ ಯು ವಾಂಟ್ ಏನು ಬೇಕೋ ಅದನ್ನು ತಿನ್ನಿ ಹೌದಲ್ವಾ ಹ್ಞೂ ಎಸ್ ಈ ಥರ ಇಲ್ಲಿ ಬೇಕಾದರೆ ಬೇರೆ ಬೇರೆ ವರ್ಬ್ಸ್ಗಳನ್ನು ನೀವು ಬದಲಾವಣೆ ಮಾಡ್ಕೊಳ್ತು ಮಾಡ್ಕೊಳ್ತಾ ಹೋಗ್ಬೋದಾಗಿದೆ ಅಂತೇಳಿ ಹ್ಞೂ ಓಕೆ ಗೆಟ್ ವಾಟ್ ಯು ವಾಂಟ್ ನಿಮ್ಗೆ ಏನು ಬೇಕು ಅದನ್ನ ತಗೊಳ್ಳಿ ಹೌದಲ್ವಾ ಎಸ್ ಗಿವ್ ವಾಟ್ ಯು ವಾಂಟ್ ನಿಮ್ಗೆ ಏನು ಬೇಕೋ ಅದನ್ನೇ ಕೊಡಿ ಆ ಥರ ಯೂಸ್ ಮಾಡ್ತೀರಾ ಎಸ್ ಎಸ್ ಡೋಂಟ್ ಹ್ಯಾಂಗ್ ಅಪ್ ದಿ ಕಾಲ್ ಇನ್ ದ ಮಿಡಲ್ ಮಧ್ಯದಲ್ಲಿ ಕಾಲನ್ನು ಕಟ್ ಮಾಡಬೇಡಿ ಸ್ಥಗಿತ ಮಾಡಬೇಡಿ ಅಂತ ಹೇಳ್ಬಿಟ್ಟು ಹಾಂ ನೀವೇನೋ ಒಂದು ವಿಚಾರ ಹೇಳ್ತಿರ್ತೀರ ಅವನು ಪದೇ ಪದೇ ಕಾಲನ್ನು ಕಟ್ ಮಾಡ್ತಿರ್ತಾರೆ ಅಂಥ ಟೈಮಲ್ಲಿ ಅವ್ರಿಗೆ ಹೇಳಬೇಕಾದಾಗ ಎಸ್ ಐ ವಿಲ್ ಟೆಲ್ ಯು ಕ್ಲಿಯರ್ಲಿ ಬಟ್ ಡೋಂಟ್ ಹ್ಯಾಂಗ್ ಅಪ್ ದಿ ಕಾಲ್ ಇನ್ ದ ಮಿಡಲ್ ಹ್ಞೂ ಮಧ್ಯದಲ್ಲಿ ಕಾಲ್ ಕಟ್ ಮಾಡಬೇಡ ನಾ ನಿಗೇನೋ ಹೇಳಬೇಕು ಹ್ಞೂ ಡೋಂಟ್ ಹ್ಯಾಂಗ್ ಅಪ್ ದಿ ಕಾಲ್ ಇನ್ ದ ಮಿಡಲ್ ಓಕೆ ಎಸ್ ಈಸ್ ಇಟ್ ಓವರ್ ಆನ್ ಯುವರ್ ಪಾಟ್ ಈಸ್ ಇಟ್ ಓವರ್ ಇನ್ ಏನೋರ್ ಪಾಟ್ ಹೇಳೋದೆಲ್ಲ ಮುಗೀತಾ ನಿಮ್ಮದು ಇನ್ನೂ ಏನಾರು ಆಯ್ತಾ ನಿಮ್ಮದು ಸರಿ ಈಗ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಆ ಆ ಸಂದರ್ಭದಲ್ಲಿ ಈಸ್ ಇಟ್ ಓವರ್ ಆಯಿತಾ ಮುಗೀತಾ ನಿಮ್ಮದು ಅಂಥೇಳಿ ಆನ್ ಯುವರ್ ಪಾಟ್ ನಿಮ್ಮ ಕಡೆ ಹೇಳೋದು ಕೇಳೋದು ಏನಾದರೂ ಮುಗೀತಾ ಅದು ಏನಾದ್ರು ಹೇಳೋಂಗಿದ್ರೆ ಹೇಳಿಬಿಡ್ರಿ ಇಟ್ ಓವರ್ ಆನ್ ಯುವರ್ ಪಾಟ್ ನೀವು ಹೇಳೋದೆಲ್ಲ ಮುಗೀತಾ ನಿಮ್ಮ ಕಡೆಯಿಂದ ಎಸ್ ದೆನ್ ಲೆಟ್ಸ್ ಲಿಸನ್ ಟು ಮಿ ಸರಿ ನಾನು ಹೇಳೋದು ಕೇಳಿಸ್ಕೊಳ್ಳಿ ಹಾಂ ಆ ಟೈಮಲ್ಲಿ ಈಸ್ ಇಟ್ ಓವರ್ ಆನ್ ಯುವರ್ ಪಾಡ್ ಹ್ಞೂ ಅರ್ಥ ಆಗ್ತಿದೆ ಅಂತ ಭಾವಿಸ್ತೀನಿ ನೆಕ್ಸ್ಟು ಎಸ್ ಫೈನಲ್ ಟೆಲ್ ಮಿ ವಾಟ್ ಹ್ಯಾಪನ್ ಟು ಯು ಟೆಲ್ ಮಿ ನನಗೆ ಹೇಳು ವಾಟ್ ಹ್ಯಾಪಂಡ್ ಏನಾಯಿತು ಟು ಯು ನಿನಗೆ ಟೆಲ್ ಮಿ ವಾಟ್ ಹ್ಯಾಪನ್ ಟು ಯು ಐ ಏನಾಯಿತು ಹೇಳು ನಿನಗೆ ಟೆಲ್ ಮಿ ವಾಟ್ ಹ್ಯಾಪನ್ ಟು ಯು ನಿನಗೆ ಏನಾಯಿತು ಅಂತ ಹೇಳು ಟೆಲ್ ಮಿ ವಾಟ್ ಹ್ಯಾಪನ್ ಟು ಯು ಅಥವಾ ನೋಡಿ ಟು ಯು ಬಿಟ್ಬಿಡೋಣ ಟೆಲ್ ಮಿ ವಾಟ್ ಹ್ಯಾಪನ್ ಏನಾಯ್ತು ಹೇಳು ಅಂದರೆ ಅವನಿಗೆ ಅಂತಲ್ಲ ಯಾವುದ್ರ ಬಗ್ಗೆ ಏನಾದ್ರು ಮಾತಾಡ್ತಿರ್ಬೋದು ಟೆಲ್ ಮಿ ವಾಟ್ ಹ್ಯಾಪನ್ ಏನಾಯ್ತು ಹೇಳು ಟು ಯು ಟೆಲ್ ಮಿ ವಾಟ್ ಹ್ಯಾಪನ್ ಟು ಯು ನಿನಗೆ ಏನಾಯಿತು ಹೇಳು ಎಸ್ ನಥಿಂಗ್ ಲೀವ್ ಇಟ್ ಏನಿಲ್ಲ ಹೋಗ್ಲಿ ಬಿಡ್ರಿ ರೀ ನಥಿಂಗ್ ಏನಿಲ್ಲ ಲೀವ್ ಇಟ್ ಟೆಲ್ ಮಿ ವಾಟ್ ಹ್ಯಾಪನ್ ಟು ಯು ಎ ನಥಿಂಗ್ ಲೀವ್ ಇಟ್ ಏನಿಲ್ಲ ಹೋಗ್ಲಿ ಬಿಡ್ರಿ ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಇಲ್ಲಿ ಏನಾಗ್ತಾ ಇದೆ ಇಲ್ಲಿ ಏನು ನಡೀತಾ ವಾಟ್ಸ್ ಗೋಯಿಂಗ್ ಆನ್ ಹಿಯರ್ ಅಲ್ಲ ರೀ ನಾನು ಒಳಗಡೆಗೆ ಮಲ್ಕೊಂಡಿದ್ದೀನಿ ಎಷ್ಟು ಗಲಾಟೆ ಮಾಡ್ತಾ ಇದ್ದೀರಾ ಇಷ್ಟು ಇಯೂ ಇವು ಇವು ಎಷ್ಟೊಂದು ಜನ ಸೇರ್ಕೊಂಡಿದ್ದಿಲ್ಲ ವಾಟ್ಸ್ ಗೋಯಿಂಗ್ ಆನ್ ಹೇರ್ ಏನು ನಡೀತಾ ಇದೆ ಇಲ್ಲಿ ಹಾಂ ಎಸ್ ಹೂ ಯು ಟು ಡೂ ದಿಸ್ ಅದನ್ನು ಅಂತ ಯಾರಪ್ಪ ನಿನಗೆ ಹೇಳಿದ್ವೋ ಹೂ ಯು ಹೂ ಟೂಡಿಯು ನೀವು ಇಷ್ಟಕ್ಕೆ ನಿಲ್ಲಿಸಿದ್ರೆ ಹೂ ಯು ಯಾರು ನಿನಗೆ ಹೇಳಿದ್ದು ಅಷ್ಟೇ ಅರ್ಥ ಆಗುತ್ತೆ ಹಾಂ ಹೂ ಯು ಹೇಳ್ಬೋದು ನೀವು ಈ ಕೆಲಸ ಮಾಡಲಿಕ್ಕೆ ಯಾರು ಹೇಳಿದ್ದು ನಿನಗೆ ಇದನ್ನು ಮಾಡಲಿ ಅಂತ ಯಾರು ಹೇಳಿದರು ಟು ಡೂ ದಿಸ್ ಹೂ ಟೋಲ್ ಯು ಟು ಡೂ ದಿಸ್ ಇದನ್ನ ಮಾಡಲಿಕ್ಕೆ ಯಾರು ಹೇಳಿದರು ನಿನಗೆ ಹೂ ಟೋಲ್ ಯು ಟು ಡೂ ದಿಸ್ ಎಸ್ ಯಾರೋ ಒಂದು ಏನೋ ಕೆಲಸ ಮಾಡ್ತಿರ್ತಾರೆ ಅದು ಇಷ್ಟ ಇರೋದಿಲ್ಲ ಆವಾಗ ಏನು ಮಾಡ್ಬೋದು ಹೈ ಹೂ ಟೋಲ್ ಯು ಟು ಡೂ ದಿಸ್ ಐ ಇದನ್ನ ಅಂತ ಯಾರು ಹೇಳಿದ್ದು ಅದು ಒಳ್ಳೆ ಥರದಲ್ಲಿ ಹೇಳ್ಬೋದು ಅಬ್ಬಾ ಯು ಆರ್ ಡೂಯಿಂಗ್ ಓ ಹೋಮ್ ವರ್ಕ್ ಎಸ್ ಹೂ ಟೋಲ್ ಯು ಟು ಡೂ ದಿಸ್ ಹಾಂ ಇದು ಅಂತ ಯಾರು ಹೇಳಿದ್ದು ನಿನಗೆ ಹೇಗಾದರೂ ಯೂಸ್ ಮಾಡಿ ನೋ ಒನ್ ಟೋಲ್ಡ್ ಮಿ ಯಾರೂ ಹೇಳಿಲ್ಲ ನೋ ಒನ್ ಚೋಲ್ಡ್ಮಿ ಯಾರೂ ನನಗೆ ಹೇಳಿಲ್ಲ ಎಸ್ ಇನ್ನೆರಡು ಪದಗಳಿದಾವೆ ಮೇಕ್ ಯುವರ್ ಇವರ್ಸಲ್ ಫ್ರೀ ಇನ್ ದ ಈವ್ನಿಂಗ್ ಸಂಜೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಹಾಗೆ ಸ್ವಲ್ಪ ಅಡ್ಡಾಡ್ಕೊಂಡು ಬರೋಡಂತೆ ಮೇಕ್ ಯುವರ್ ಇವರ್ಸಲ್ ಫ್ರೀ ಇನ್ ದ ಈವ್ನಿಂಗ್ ಮೇಕ್ ಯುವರ್ ಇವರ್ಸಲ್ ಫ್ರೀ ಇನ್ ದ ಈವ್ನಿಂಗ್ ಸಂಜೆ ಸ್ವಲ್ಪ ಫ್ರೀ ಮಾಡ್ಕೊಳ್ಳಿ ಇಲ್ಲಿ ನೀವು ಉಚಿತ ಅನ್ನೋಕ್ಕೆ ಬರಲ್ಲ ಸಂಜೆ ಸ್ವಲ್ಪ ಉಚಿತ ಮಾಡ್ಕೊಳ್ಳಿ ಅನ್ನೋಕ್ಕೆ ಬರೋಲ್ಲ ಹಾಂ ಎಸ್ ಫ್ರೀ ಅಂತಲೇ ಯೂಸ್ ಮಾಡ್ಕೊಳ್ಳಿ ಹ್ಞೂ ಬಿಡು ಮಾಡ್ಕೊಳ್ಳಿ ಅಂತಾರಲ್ಲ ಬಿಡು ಬಿಡು ಎಸ್ ಬಿಡು ಅಂತ ಹೇಳಿ ಹೇಳ್ಬೋದು ಸಂಜೆ ಸ್ವಲ್ಪ ಬಿಡು ಮಾಡ್ಕೊಳ್ಳಿ ಹಾಂ ಎಸ್ ದಿಸ್ ಇಸ್ ಮೇಕ್ ಯುವರ್ ಸೆಲ್ಫ್ ಫ್ರೀ ಇನ್ ದ ಈವ್ನಿಂಗ್ ಐ ವಾಂಟ್ ಟು ಟೇಕ್ ಯು ಟು ದ ಶಾಪ್ ನಾನು ನಿಮ್ಮ ಶಾಪಿಗೆ ಕರ್ಕೊಂಡು ಹೋಗ್ತೀನಿ ಎಸ್ ಅರ್ಥ ಅಲ್ವಾ ಎಸ್ ಐ ಟೇಕ್ ಲೀವ್ ಆಫ್ ಯು ಓಕೆ ಈಗ ನಾನು ಹೊರಡ್ತೀನಿ ಅಂದರೆ ನಿಮ್ಮ ಫ್ರೆಂಡ್ ಜೊತೆ ನೀವು ಮಾತಾಡ್ತಾ ಇರ್ತೀರಾ ಆ ಟೈಮಲ್ಲಿ ನೀವು ಅವ್ರಿಗೆ ಅವರಿಂದ ಬೀಳ್ಕೊಡುಗೆ ಪಡಿತಾ ಇರ್ಬೇಕು ಓ ಇಟ್ಸ್ ಗೆಟಿಂಗ್ ಲೇಟ್ ಆಲ್ರೆಡಿ ನೈನ್ ಓ ಕ್ಲಾಕ್ ಮೈ ಮಮ್ಮಿ ವಿಲ್ ಬಿ ಕಾಲಿಂಗ್ ಇಫ್ ಐ ವಿಲ್ ಬಿ ಬಿಟ್ ಲೇಟ್ ಐ ಟೇಕ್ ಲೀವ್ ಆಫ್ ಯು ಥ್ಯಾಂಕ್ ಯು ಮತ್ತೆ ನಾನು ನಿಮಗೆ ಸಿಗ್ತೀನಿ ಸರಿ ಬರ್ತೀನಿ ತಳೆ ನಾನಿನ್ನ ಹೊರಡ್ತೀನಿ ಐ ಟೇಕ್ ಲೀವ್ ಆಫ್ ಯು ಆ ಟೈಮಲ್ಲಿ ಹೇಳ್ತಾ ಇದ್ದೀರಾ ಸರಿ ನೀವು ಮಾತಾಡಿಕೊಂಡು ನಾನು ಬರ್ತೀನಿ ಹಾಗಾದ್ರೆ ಐ ಟೇಕ್ ಲಿವ್ ಆಫ್ ಯು ಬಾಯ್ ಆ ಥರ ಯೂಸ್ ಮಾಡ್ತಾರೆ ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್ ಐ ಹೋಪ್ ದಟ್ ಯು ಹ್ಯಾವ್ ಅಂಡರ್ಸ್ಟುಡ್ ಅಂಡ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವೀಡಿಯೋ ಪ್ಲೀಸ್ 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 ನೋಟ್ ಡೌನ್ ಆಲ್ ದ ಸೆಂಟೆನ್ಸಸ್ ವಾಟ್ ಎವರ್ ವಿ ಹ್ಯಾವ್ ಡಿಸ್ಕಸ್ ರೀಯರ್ ಇಲ್ಲಿ ಏನು ಡಿಸ್ಕಸ್ ಮಾಡಿದೀವಿ ಎಲ್ಲದನ್ನು ಕೂಡ ಬರ್ಕೊಳ್ಳಿ ಪ್ರಾಕ್ಟೀಸ್ ಮಾಡಿ ಪ್ರಾಕ್ಟೀಸ್ ಮಾಡಿ ಹಂಡ್ರೆಡ್ ಪರ್ಸೆಂಟು ಚೆನ್ನಾಗಿ ನೀವು ಮಾತಾಡ್ತಾ ಇರ್ತೀ ಮಾತಾಡ್ತೀರಾ ಫಾರ್ ಎಕ್ಸಾಂಪಲ್ ಡಿಗ್ರಿ ಓದ್ತಾ ಇರ್ತಿರೋ ಏನೋ ಒಂದು ಉದ್ಯೋಗ ಪಡಿಲಿಕ್ಕೋ ಏನೋ ಅಟ್ಲೀಸ್ಟ್ ಒಂದು ಮ್ಯಾನೇಜಬಲ್ ಇಂಗ್ಲೀಷ್ ಆದರೂ ನಮಗೆ ಬರಬೇಕಲ್ವಾ ಹಾಂ ಅದಕ್ಕೋಸ್ಕರ ದಯವಿಟ್ಟು ಇದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಆಮೇಲೆ ಮರಿಲಿಲ್ಲದ ಹಾಗೆ ಯಾರೆಲ್ಲರೂ ಕೂಡ ಇಂಗ್ಲೀಷ್ ಕಲಿಬೇಕು ಅನ್ನುವಂತಹ ಒಂದು ಆಕಾಂಕ್ಷಿತರಾಗಿದ್ದರು ಅವರಿಗೆ ಶೇರ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಂ ಇಷ್ಟ ಆಗಿತ್ತು ಅಂತಂದರೆ ಲಿಂಕ್ ಮಾಡಿ ಅದು ಕಾಮೆಂಟನ್ನು ಮಾಡಿ ಅದರಿಂದ ನಮಗೇನು ಗೊತ್ತಾಗುತ್ತೆ ಅಂದರೆ ಎಸ್ ದೇರ್ ಆರ್ ಫ್ಯೂ ಮೆಂಬರ್ಸ್ ವು ಆರ್ ಇಂಟ್ರೆಸ್ಟೆಡ್ ಅಂತ ಆಗುತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಹಾಕಲಿಕ್ಕೆ ನಮಗೂ ಕೂಡ ಒಂದು ಹುರುಪು ಇನ್ಸ್ಪಿರೇಷನ್ ಸಿಗುತ್ತೆ ಎಸ್ ಥ್ಯಾಂಕ್ ಯು